ವಿದ್ಯಾರ್ಥಿಗಳೆಲ್ಲರಿಗೂ ನಮಸ್ತೆ. ಇವತ್ತು ನಾನು ಎಫ್ ಡಿ ಎ ಕಟ್ ಆಫ್ ಕುರಿತು ಮಾತಾಡ್ತಾ ಇದ್ದೀನಿ. ಕಟ್ ಆಫ್ ಕುರಿತು ಮಾತಾಡೋದಕ್ಕೆ ಇದೇನು ಹುದ್ದೆಗಳ ವರ್ಗೀಕರಣದ ಒಂದು ಪಟ್ಟಿಯನ್ನು ಇಟ್ಕೊಂಡಿದ್ದಾನಲ್ಲ ಅಂತ ಅನ್ನಿಸ್ಬೋದು ನಿಮಗೆ. ಇದಿಲ್ಲದೆ ನಾವು ಕಟ್ ಆಫ್ ಮಾತಾಡಿದ್ರೆ ಸರಿಯಾಗೋದಿಲ್ಲ, ಹಾಗಾಗಿ ಇದನ್ನು ಇಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಎಸ್ ಸಿಯಲ್ಲಿ ಎಚ್ ಕೆಗೆ ಸಂಬಂಧಪಟ್ಟ ಹಾಗೆ ಮೊದಲು ಹೇಳ್ತಾ ಇದ್ದೀನಿ. ಎಸ್ ಸಿ ಎಚ್ ಕೆಗೆ ಎಷ್ಟು ನಿಲ್ಲಬಹುದು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಇದು 130 ಪ್ಲಸ್ ಆಗ್ಬೋದು. 130 ಪ್ಲಸ್ ಇದ್ದರೆ ಎಚ್ ಕೆಗೆ ತುಂಬ ಒಳ್ಳೆಯದಾಗುತ್ತೆ. ಆದರೆ ಮಹಿಳೆಯರಿಗೇನಾದರೂ ಇಲ್ಲಿ ಹೆಚ್ಚು ಕಡಿಮೆ ಆಗುತ್ತಾ ಅಂದರೆ ಅಂತಹ ಏನು ಹೆಚ್ಚು ಕಡಿಮೆ ಆಗೋದಿಲ್ಲ. ಗ್ರಾಮೀಣ ಇರೋರಿಗೂ ಕೂಡ ಸಾಮಾನ್ಯವಾಗಿ ಅದು ಕೂಡ ಏನು ಹೆಚ್ಚು ಕಡಿಮೆ ಆಗೋದಿಲ್ಲ. ನನ್ನ ಗ್ರಾಮೀಣ ಇದೆ, ಕನ್ನಡ ಮಾಧ್ಯಮ ಇದೆ ಅಂತ ಅಂದ್ಕೊಳ್ಬೋದು. ಆದರೆ ಅಂಗವಿಕಲರಿಗೆ ಇಲ್ಲಿ ಸ್ವಲ್ಪ ಕಡಿಮೆ ಆಗುವಂತಹ ಸಾಧ್ಯತೆ ಇದೆ. ಯಾರಿಗೆ ಅಂದರೆ ಹೆಚ್ ಕೆನವರಿಗೆ, ಅಂಗವಿಕಲ ವಿದ್ಯಾರ್ಥಿಗಳಿಗೆ. ಆದರೆ ಅದು ಅಂಧರಿಗೆ ಮಾತ್ರ ಇದೆ, ಬೇರೆಯವರಿಗೆ ಇಲ್ಲ. ಅಂಧ ವಿದ್ಯಾರ್ಥಿಗಳಿಗೆ ಅದು 110 ಪ್ಲಸ್ 1 ಇದ್ರೂ ಕೂಡ ಅಲ್ಲಿ ಅವರಿಗೆ ಸಾಧ್ಯತೆ. ಕೆಲವು ಸರಿ ಈಗ 100 ಇದ್ದರೂ ಕೂಡ ಕಾಂಪಿಟೇಷನ್ ಇಲ್ಲ ಅಂದಾಗ ಆಗುವ ಸಾಧ್ಯತೆ ಇದೆ ಎಸ್ ಸಿಯಲ್ಲಿ. ಮತ್ತು ಯೋಜನಾ ನಿರಾಶ್ರಿತರಿಗೆ ಎಸ್ ಸಿಯಲ್ಲಿ ಒಂದು ಹುದ್ದೆ ಇರೋದರಿಂದ ಅದು ಕೂಡ 120 ರೇಂಜಿಗೆ ಅವ್ರಿಗೂ ಕೂಡ ಎಸ್ ಸಿಗೆ ಆಗಬಹುದು. ಇನ್ನು ಎಸ್ ಟಿಗೆ 10 ಹುದ್ದೆಗಳಿದ್ದಾವೆ, ಆದರೆ ಮಹಿಳೆಯರಿಗೆ, ಆಮೇಲೆ ಗ್ರಾಮೀಣ ಪ್ರದೇಶ ವಿದ್ಯಾರ್ಥಿ, ಕನ್ನಡ ಮಾಧ್ಯಮ ಮಾಜಿ ಸೈನಿಕರು ಯಾರಿಗೂ ಇಲ್ಲ ಅಲ್ಲಿ. ಹಾಗಾಗಿ ಆ ಎಸ್ ಟಿಗೆ 133 ಪ್ಲಸ್ ಇದ್ದರೆ ಒಳ್ಳೆಯದು ಎಸ್ ಟಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಾಗಿ. ನಂತರ ಕೆಟಗರಿ ಒನ್ ಸಂಬಂಧಪಟ್ಟ ಹಾಗೆ ಅದು ಸಾಮಾನ್ಯವಾಗಿ 133 ಕೂಡ 133 ಆರ್ 132 ಈ ರೇಂಜಲ್ಲಿ ಆ ಕೆಟಗರಿ ಒನ್ಗೆ ಆಗುವ ಸಾಧ್ಯತೆ ಇದೆ. ನೀವು ಪ್ಲಸ್ ಆರ್ ಮೈನಸ್ 3-2 ಪ್ಲಸ್ ಆರ್ ಮೈನಸ್ ಆಗ್ತದೆ, ನಾನು ಕನ್ಫರ್ಮಾಗಿ ಅಷ್ಟೇ ಅಂತ ಹೇಳೋಕ್ಕಾಗಲ್ಲ. ನೀವು ಕೊಟ್ಟಿರೋ ಮಾಹಿತಿ ಆಧಾರದ ಮೇಲೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ನಂತರ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆಯನ್ನು ಮಾಡಿದ ಆಧಾರದ ಮೇಲೆ ಅಲ್ಲಿ ವೇಕೆನ್ಸಿ ಎಷ್ಟಿದೆ ಅನ್ನೋದನ್ನು ನೋಡ್ಕೊಂಡು ಹೇಳ್ತಾ ಇದ್ದೀನಿ. ಇನ್ನು 2A ಸಂಬಂಧಪಟ್ಟ ಹಾಗೆ ಎಷ್ಟಾಗ್ಬೋದು ಅಂದರೆ, ಇದು 135 ಪ್ಲಸ್ ಇದ್ದರೆ 2A ಹೆಚ್ ಕೆನಲ್ಲಿ ಆಗುವ ಸಾಧ್ಯತೆ ಇದೆ. ಇದು 135 ಕ್ಕಿಂತ ಕೆಳಗೆ ಇದ್ದರೆ ಕಷ್ಟ. ನಂತರ ಇಲ್ಲಿ ಮಹಿಳಾ ಅಭ್ಯರ್ಥಿಗಳಿಗೆ 1-2 ಅಂಕಗಳು ಕಡಿಮೆ ಆಗಬಹುದು. ಅಂಗವಿಕಲ ವಿದ್ಯಾರ್ಥಿಗಳಿಗೆ ಅದು 1-4 ಅಂಕ ಕಡಿಮೆ ಆಗ್ಬೋದು. ಆದರೆ ವೆರಿ ಇಂಪಾರ್ಟೆಂಟ್, ಸಾರಿ, ಅಂಗವಿಕಲ ವಿದ್ಯಾರ್ಥಿ ಅಂದಾಗ ಅವನು ಯಾವುದರಲ್ಲಿ ಯಾವುದಕ್ಕಿದೆ ಅಂತ ನೋಡಬೇಕು. ಅದು ಅಂಧರಿಗಿದೆ, ಹಾಗಾಗಿ ಅದು 120 ಪ್ಲಸ್ ಅಂತ ಮಾಡ್ಕೊಳ್ಬೋದು. ಯೋಜನೆ ನಿರಾಶ್ರಿತರಿಗೂ ಕೂಡ ಅಷ್ಟೇ, 120 ಪ್ಲಸ್ ಇದ್ದರೆ 2A ಆಗುವ ಸಾಧ್ಯತೆ ಇದೆ. ನಂತರ 2B ಸಂಬಂಧಪಟ್ಟ ಹಾಗೆ ಇದು ಕೂಡ 135 ಪ್ಲಸ್ ಇದ್ದರೆ ತುಂಬ ಸೂಕ್ತ, ಅವರಿಗೆ ಭಾಳಷ್ಟು ಅವಕಾಶ ಇರುತ್ತೆ. ಮಹಿಳಾ ಅಭ್ಯರ್ಥಿಗೆ ಒಂದೇ ಮೀಸಲಾತಿ ಇರೋದ್ರಿಂದ ಅಲ್ಲಿ ಏನುವಂತಹ ವ್ಯತ್ಯಾಸಗಳು ಆಗೋದಿಲ್ಲ. 3A ಸಂಬಂಧಪಟ್ಟ ಹಾಗೆ ಹೇಳಬೇಕು ಅಂದರೆ, ಇದಕ್ಕೆ ಹೆಚ್ ಕೆಯಲ್ಲಿ 142 ಪ್ಲಸ್ ಇದ್ದರೆ ತುಂಬ ಒಳ್ಳೆಯದು. 3B ಕೂಡ ಅಷ್ಟೇ, ಇದು 3A 3B ಏನು 1-2 ಅಂಕಗಳು ವೇರಿಯೇಷನ್ ಆಗ್ಬೋದು ಅಷ್ಟೇ. ಇದು 143 ಇದ್ದರೆ ಆಗುತ್ತೆ. ಆದರೆ ಇಲ್ಲಿರೋದು ಒಂದೇ ಒಂದು ಪೋಸ್ಟ್, ಅದು ಗ್ರಾಮೀಣ ಅಭ್ಯರ್ಥಿಗೆ ಇರೋದ್ರಿಂದ 144 ಇಟ್ಕೊಂಡ್ರೆ ಒಳ್ಳೆಯದು, ಒಂದೇ ಪೋಸ್ಟ್ ಇದೆ. ಇನ್ನು GMಗೆ ಸಂಬಂಧಪಟ್ಟ ಹಾಗೆ 3A 3B GM ಇಲ್ಲಿ ವೇರಿಯೇಷನ್ ಎಷ್ಟಾಗುತ್ತೆ ಅಂದರೆ 4-5 ಮಾರ್ಕ್ಸ್, 3-5 ಮಾರ್ಕ್ಸ್ ವೇರಿಯೇಷನಲ್ಲಿ ಆಗುತ್ತೆ. ಆದರೆ ಇಲ್ಲಿ ಮಹಿಳಾ ಅಭ್ಯರ್ಥಿಗಳಿಗೆ 21 ವೇಕೆನ್ಸಿ ಇರೋದ್ರಿಂದ ಮತ್ತು ಗ್ರಾಮೀಣ ಅಭ್ಯರ್ಥಿಗಳಿಗೆ 20 ವೇಕೆನ್ಸಿ ಇರೋದ್ರಿಂದ ಇವರಿಬ್ಬರಿಗೂ ಕೂಡ
145 ಪ್ಲಸ್ ಇದ್ದರೆ ತುಂಬ ಅನುಕೂಲ. ಈಗ ಪ್ಯೂರ್ ಜಿ ಎಮ್ ಇತರೆ, ಜಿ ಎಮ್ ಇತರೆ ಎಲ್ಲಿ ಬಂದುಬಿಟ್ರೆ ನೀವು ಅಲ್ಲಿ 147, ನನ್ನ ಪ್ರಕಾರ 147 ಪ್ಲಸ್ ಇದ್ದರೆ ಅದು ಜಿ ಎಮ್ನ ಕಟ್ ಆಫ್ ಆಗಬಹುದು. ಎಚ್ ಕೆಯಲ್ಲಿ ಎಚ್ ಕೆ ಕಟ್ ಆಫೇ ಈ ಸರಿ ನಾನ್ ಎಚ್ ಕೆ ಅವ್ರಿಗಿಂತ ಹೆಚ್ಚು ಬಂದು ಹೆಚ್ಚು ನಿಂತರೂ ನಿಲ್ಬೋದು. ಯಾಕಂದರೆ ಎಚ್ ಕೆನವರು ಅಲ್ಲಿಗೆ 137 ಪೋಸ್ಟ್ಗಷ್ಟು ಎಚ್ ಕೆನವರು ಕಾಂಪೀಟ್ ಮಾಡ್ತಿರ್ತಾರೆ. ಹಾಗಾಗಿ ಅಲ್ಲಿ ಸ್ವಲ್ಪ ಕಾಂಪಿಟೇಷನ್ ಈ ಸರಿ ಜಾಸ್ತಿ ಇದ್ದರೂ ಇರಬಹುದು ಅಂತ ಹೇಳಿ ನಾನು ಭಾವಿಸ್ತೇನೆ. ಆದರೆ ಇಲ್ಲಿ 8 ಅಂಗವಿಕಲ ವಿದ್ಯಾರ್ಥಿಗಳಿಗಿದೆ, ಆ 8 ಕೂಡ ಅಂಧರಿಗೆ ಇರುವುದರಿಂದ ದೃಷ್ಟಿ ಮಾಂದ್ಯರಿಗೆ ಇರುವುದರಿಂದ ಬೇರೆಯ ಅಂಗವಿಕಲ ಅಭ್ಯರ್ಥಿಗಳಿಗೆ ಅಲ್ಲಿ ಅವಕಾಶ ಇಲ್ಲ. ಹಾಗಾಗಿ ಎಚ್ ಕೆಯಲ್ಲಿ ಲೋಕೋಮೆಟ್ರಿಕ್ ಸಂಬಂಧಪಟ್ಟ ಹಾಗೆ ಇದ್ದರೆ ಅವರಿಗೆ ಅಲ್ಲಿ ಅವಕಾಶ ಇಲ್ಲ. ಅವರು ಎಲ್ಲಿ ಕಂಪೀಟ್ ಮಾಡಬೇಕಾಗುತ್ತೆ? ಜಿ ಎಮ್ ಅಲ್ಲ ಅಥವಾ ಅವ್ರ ಕ್ಯಾಟಗರಿಯಲ್ಲ ಕಂಪೀಟ್ ಮಾಡಬೇಕಾಗುತ್ತೆ. ಇನ್ನು ನಾನ್ ಎಚ್ ಕೆಗೆ ಸಂಬಂಧಪಟ್ಟ ಹಾಗೆ ನೋಡೋಣ. ನಾನ್ ಎಚ್ ಕೆಯಲ್ಲಿ ಎಸ್ ಸಿ, ಇಲ್ಲಿ ಟೋಟಲ್ ನಾನ್ ಎಚ್ ಕೆ ಎಸ್ ಸಿ ಪೋಸ್ಟ್ಸ್ ಅಂದರೆ 142 ಇದೆ, 141 ಇದೆ. ಸೊ ಇಲ್ಲಿ ಬಹಳ ಮುಖ್ಯವಾಗಿ ಮಹಿಳಾ ಅಭ್ಯರ್ಥಿಗಳಿಗೆ ತುಂಬ ಒಳ್ಳೆಯ ಅವಕಾಶ ಇದೆ. ಯಾಕಂದರೆ 48 ಮಹಿಳಾ ಅಭ್ಯರ್ಥಿಗಳಿಗಿದೆ ಮತ್ತು ಗ್ರಾಮೀಣ ಅಭ್ಯರ್ಥಿಗಳಿಗೆ 39 ಪೋಸ್ಟ್ ಇರೋದ್ರಿಂದ ಇಲ್ಲಿ ಈ ಮಹಿಳಾ ಅಭ್ಯರ್ಥಿಗೆ ಎಸ್ ಸಿಯಲ್ಲಿ ನನ್ನ ಪ್ರಕಾರ 129 ಪ್ಲಸ್ ಇದ್ದರೆ ಇಲ್ಲಿ ಆಗುವ ಸಾಧ್ಯತೆ ಇದೆ. 129 ಪ್ಲಸ್ ಅಂದರೆ 130 ಇದ್ಬಿಟ್ರೆ ಸೇಫ್, ಎಸ್ ಸಿಯಲ್ಲಿ 130 ಇದ್ಬಿಟ್ರೆ ಸೇಫ್ ಆಗುತ್ತೆ ಮಹಿಳಾ ಅಭ್ಯರ್ಥಿಗೆ. 129 130. ಇನ್ನು ಇತರೆ ಅಭ್ಯರ್ಥಿಗಳಿಗೆ ಬಂದರೆ ಇವರಿಗೆ 133 ಇದ್ದರೆ ಬೆಸ್ಟ್, 133 ಪ್ಲಸ್ ಇದ್ದರೆ ತುಂಬ ಒಳ್ಳೆಯ ಸ್ಕೋರ್ ಅಂಥೇಳಿ ಅನಿಸುತ್ತೆ. ಇನ್ನು ಗ್ರಾಮೀಣ ಅಭ್ಯರ್ಥಿಗಳಿಗೆ ಬಂದರೆ ಇವ್ರಿಗೂ ಕೂಡ 131 or 132 ಇದ್ದರೆ ಇವರಿಗೂ ಕೂಡ ಅನುಕೂಲ ಆಗ್ತದೆ. ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಏನುವಂತಹ ವ್ಯತ್ಯಾಸ ಆಗಲ್ಲ. ಆದರೆ ಮಾಜಿ ಸೈನಿಕರಿಗೆ 10 ಹುದ್ದೆಗಳಿರೋದ್ರಿಂದ ಇವರು 100 ಮೇಲೆ ಅಂದರೆ 105-10 ಈ ಥರ ತಗೊಂಡ್ರೆ 105-10 ಈ ರೇಂಜಲ್ಲಿ ಇರುತ್ತೆ. 105-10 ರೇಂಜಲ್ಲಿ ಮಾಜಿ ಸೈನಿಕರಿಗೆ ಅವಕಾಶ ಇದೆ. ನಂತರ ಇಲ್ಲಿ 8 ಹುದ್ದೆಗಳು ಎಸ್ ಸಿಯಲ್ಲಿ ಅಂಗವಿಕಲರಿಗಿದ್ದಾವೆ. ಇದರಲ್ಲಿ ಬಹಳ ಮುಖ್ಯವಾಗಿ ಒಂದು ಹುದ್ದೆ ಲೋಕೋಮೆಟ್ರಿಗಿದೆ, ಒಂದು ಶ್ರವಣ ಮಂದಿರಿಗೆ ಇರತಕ್ಕಂಥದ್ದು. ಇನ್ನು ಉಳಿದಂತಹ 5 ಹುದ್ದೆಗಳು ದೃಷ್ಟಿ ಮಂದಿರಿಗಿದೆ, ಒಂದು ಹುದ್ದೆ ಅದು ಅಲ್ಲಿ ಇಲಾಖೆಯಲ್ಲಿ ಕೆಲಸ ಮಾಡಿದಂತಹ ಮತ್ತು ಕುಷ್ಠರೋಗದಿಂದ ಗುಣಮುಖರಾದಂಥವರಿಗೆ ಇರ್ತದೆ. ಹಾಗಾಗಿ ಇಲ್ಲಿ ಲೋಕೋಮೆಟ್ರಿಗೆ ಅವಕಾಶ ಇದೆ. ಹಾಗಾಗಿ ಅವರಿಗೆ ಎಷ್ಟು ನಿಲ್ಬೋದು ಅಂದರೆ ಸಾಮಾನ್ಯವಾಗಿ ದೃಷ್ಟಿಮಾಂದ್ಯರಿಗೆ ಇಲ್ಲಿ ಎಷ್ಟು ಅಂದರೆ 110 ಅಂಕಗಳು ತೊಗೊಂಡ್ರೆ 100 ಪ್ಲಸ್ ಇರೋರೆಲ್ಲ ತುಂಬ ಖುಷಿಯಾಗಿರಬಹುದು, ಅಲ್ಲಿ ನಮಗಾಗುತ್ತೆ ಅಪಾಯಿಂಟ್ ಅಂಥೇಳಿ 110 ತೊಗೊಂಡ್ರೆ ಸೇಫ್. ಇನ್ನು ಲೋಕೋಮೀಟ್ರಿಗೆ ಅಂತಹ ಒಂದು ಅವಕಾಶ ಇರಲ್ಲ, ಆದರೂ ಕೂಡ 120 ಇದ್ಬಿಟ್ರೆ ಅವರು ಕೂಡ ಸೇಫ್ ಆಗಿರ್ತಾರೆ. ಯೋಜನಾ ನಿರಾಶ್ರಿತರು 120 ಪ್ಲಸ್ ಇದ್ಬಿಟ್ರೆ ಅವ್ರಿಗೂ ಕೂಡ ಒಳ್ಳೆಯ ಒಂದು ಅವಕಾಶ ಇದೆ. ಇನ್ನು ಎಸ್ ಟಿಗೆ ಸಂಬಂಧಪಟ್ಟ ಹಾಗೆ ಇಲ್ಲೂ ಕೂಡ ಮಹಿಳಾ ಅಭ್ಯರ್ಥಿಗಳಿಗೆ 13 ಮೀಸಲಾತಿ ಇರೋದ್ರಿಂದ ಎಸ್ ಟಿಗೆ ಮಹಿಳಾ ಅಭ್ಯರ್ಥಿಗಳಿಗೆ 130 ಮಹಿಳಾ ಅಭ್ಯರ್ಥಿಗಳಿಗೆ. ಇನ್ನು
ಇತರೆ ಅಭ್ಯರ್ಥಿಗಳಿಗೆ 135 ಇದ್ರೆ ತುಂಬ ಅನುಕೂಲ ಆಗೇ ಆಗುತ್ತೆ ಅಂತ ಹೇಳಬೇಕಾದ್ರೆ ನೀವು ಭರವಸೆಯನ್ನು ಇಟ್ಕೊಳ್ಬೋದು. ಇನ್ನು ಗ್ರಾಮೀಣ ಅಭ್ಯರ್ಥಿಗಳಿಗೆ 9 ಹುದ್ದೆಗಳಿದ್ದಾವೆ, ಅದು ಅಂತಹ ವ್ಯತ್ಯಾಸ ಆಗಲ್ಲ, ಒಂದೆರಡು ಅಂಕಗಳ ವ್ಯತ್ಯಾಸ ಆಗ್ಬೋದು. ಕನ್ನಡ ಮಾಧ್ಯಮವೂ ಅಷ್ಟೇ, ಮಾಜಿ ಸೈನಿಕರಿಗೆ 120 ಇದ್ದರೆ ಒಳ್ಳೆಯದು, ಯಾಕಂದರೆ ಒಂದೇ ಒಂದು ಇರತಕ್ಕಂಥದ್ದು ಅಲ್ಲಿ ಪೋಸ್ಟ್. ಹಾಗಾಗಿ ನಂತರ ಅಂಗವಿಕಲ ಅಭ್ಯರ್ಥಿ, ಅದು ಕೂಡ ಅದು ದೃಷ್ಟಿ ಮಾಧ್ಯರಿಗಿದೆ, ಇದು ಕೂಡ ಒಂದೇ ಒಂದು ಇರೋದರಿಂದ ಎಸ್ ಟಿಗೆ 120 ಇದ್ದರೆ ತುಂಬ ಒಳ್ಳೆಯದು. ಯೋಜನಾ ನಿರಾಶ್ರಿತರಿಗೂ ಕೂಡ 125 ಇದ್ದರೆ ಒಳ್ಳೆಯದು. ಇನ್ನು ಕ್ಯಾಟಗರಿ 1ಗೆ ಸಂಬಂಧಪಟ್ಟ ಹಾಗೆ ನೋಡೋಣ. ಇಲ್ಲಿ ಮಹಿಳಾ ಅಭ್ಯರ್ಥಿಗಳಿಗೆ ಕ್ಯಾಟಗರಿ 1ಗೆ ಸಂಬಂಧಪಟ್ಟ ಹಾಗೆ ಪುರುಷರಿಗಿಂತ ಸ್ವಲ್ಪ ಕಡಿಮೆಗೆ ನಿಲ್ಬೋದು. ಅದು ಎಷ್ಟು ಅಂದರೆ ಮಹಿಳಾ ಅಭ್ಯರ್ಥಿಗಳಿಗೆ 132 ಪ್ಲಸ್ ಇದ್ದರೆ ಅವರಿಗೆ ಆಗುವ ಸಾಧ್ಯತೆ ಇದೆ. ಇನ್ನು ಪುರುಷ ಅಭ್ಯರ್ಥಿಗಳಿಗೆ, ಇತರೆ ಅಭ್ಯರ್ಥಿಗಳಿಗೆ 135 ಇದ್ದರೆ ತುಂಬ ಒಳ್ಳೆಯದು. 135 ಪ್ಲಸ್ ಇದ್ದುಬಿಟ್ರೆ ಆಗುವಂತಹ ಸಾಧ್ಯತೆ ಇರ್ತದೆ. ಇನ್ನು ಈ ಕಡೆ ಗ್ರಾಮೀಣ ಅಭ್ಯರ್ಥಿಗಳಿಗೆ ಅಂತ ಇದ್ದೇನಾಗುವುದಿಲ್ಲ. ಮಾಜಿ ಸೈನಿಕರಿಗೆ 100 ಪ್ಲಸ್, ಆಮೇಲೆ 100 ಪ್ಲಸ್ ಅಂದರೆ 105, 110, 105 ಇದ್ದರೆ ಒಳ್ಳೆಯದು. ಅಂಗವಿಕಲ ವಿದ್ಯಾರ್ಥಿಗಳಿಗೆ 100, ಯಾಕಂದರೆ ಅಂಗವಿಕಲ ವಿದ್ಯಾರ್ಥಿಗಳಿಗೆ ಅಲ್ಲಿ ಕ್ಯಾಟಗರಿ 1ನಲ್ಲಿ ಯಾರಿಗಿದೆ ಅನ್ನೋದನ್ನು ನೋಡಿದ್ರೆ ಎರಡೂ ಕೂಡ ದೃಷ್ಟಿ ಮಾಧ್ಯರಿಗಿದೆ. 110 ಇದ್ದರೆ ತುಂಬ ಒಳ್ಳೆಯದು ಕ್ಯಾಟಗರಿ 1ನಲ್ಲಿ. ನಂತರ ಅಂಗವಿಕಲ ವಿದ್ಯಾರ್ಥಿಗಳದಾಯಿತು. ಯೋಜನಾ ನಿರಾಶ್ರಿತರಿಗೆ 2 ಹುದ್ದೆ ಇರೋದರಿಂದ ಅವರು 120 ಪ್ಲಸ್ ಅಲ್ಲಿ ಇದ್ದರೆ ತುಂಬ ಒಳ್ಳೆಯದಾಗುತ್ತೆ. ಇನ್ನು 2A ಬಹಳ ಮುಖ್ಯ, 2A ಮಹಿಳಾ ಅಭ್ಯರ್ಥಿಗಳಿಗೆ 46 ಹುದ್ದೆಗಳಿರೋದ್ರಿಂದ ಮಹಿಳಾ ಅಭ್ಯರ್ಥಿಗಳು ನನ್ನ ಪ್ರಕಾರ 2A 135 ಪ್ಲಸ್ ಇದ್ದರೆ ಮಹಿಳಾ ಅಭ್ಯರ್ಥಿಗಳಿಗೆ ಅವಕಾಶ ಇದೆ. 46 ಪೋಸ್ಟ್ ಇರೋದ್ರಿಂದ 135 ಹಿಂದೆ ಮುಂದೆ ಆಗ್ಬೋದು. ಇನ್ನು ಇತರೆ ಅಭ್ಯರ್ಥಿಗಳಿಗೆ ಅಂದಾಗ ಈ ಸರಿ ಇದು ಇತರೆ ಅಭ್ಯರ್ಥಿಗಳಿಗೆ 138 ಇದ್ದರೆ ಒಳ್ಳೆಯದು. ಗ್ರಾಮೀಣ ಅಭ್ಯರ್ಥಿಗಳಿಗೆ 46 ಹುದ್ದೆಗಳು ಇರುವುದರಿಂದ 2A ಅಲ್ಲೂ ಕೂಡ ಏನಾಗ್ತದೆ ಅಂದರೆ ಮಹಿಳೆಯರು ಮತ್ತು ಗ್ರಾಮೀಣ ಅಭ್ಯರ್ಥಿಗಳು ಈಕ್ವಲ್ ಆಗಿ ಬರೋ ಸಾಧ್ಯತೆ ಇದೆ. 135 ಪ್ಲಸ್ ಆರ್ 133-134 ಇದ್ರೂ ಮಹಿಳೆಯರು ಆಗುವಂತಹ ಕಾನ್ಫಿಡೆನ್ಸನ್ನು ಇಟ್ಕೊಳ್ಬೋದು. 130 ಪ್ಲಸ್ಸಲ್ಲಿರೋರಿಗೆಲ್ರಿಗೂ ಒಂದು ಕಾನ್ಫಿಡೆನ್ಸನ್ನು ಇಟ್ಕೊಳ್ಬೋದು ಮಹಿಳಾ ಅಭ್ಯರ್ಥಿಗಳು, ಯಾಕಂದರೆ ತುಂಬ ಪೋಸ್ಟ್ಗಳಿದ್ದಾವೆ, ಅದರಿಂದ ಅವರು ಇಟ್ಕೊಳ್ಬೋದು. ಮಹಿಳಾ ಅಭ್ಯರ್ಥಿಗಳಿಗೆ 46 ಪೋಸ್ಟ್ ಇರೋದರಿಂದ ಪುರುಷ ಅಭ್ಯರ್ಥಿಗಳು ಮಾತ್ರ 135 ಪ್ಲಸ್ ಅಂದರೆ 137 ಸೇಫರ್ ಝೋನ್ನಲ್ಲಿ ಇರ್ತಾರೆ. ಇನ್ನು ಕನ್ನಡ ಮಾಧ್ಯಮ ಮಾಜಿ ಸೈನಿಕರಿಗೆ 100 ಪ್ಲಸ್ ಇದ್ದರೆ ಸಾಕಾಗುತ್ತೆ. ಇನ್ನು ಅಂಗವಿಕಲ ಅಭ್ಯರ್ಥಿಗಳಿಗೆ ಇಲ್ಲಿ 8 ಹುದ್ದೆಗಳಿದ್ದಾವೆ, ಅದರಲ್ಲಿ 1 ಲೊಕೋಮೀಟ್ರಿಗಿದೆ, 1-2 ಲೊಕೋಮೀಟ್ರಿಗೆ ಇರೋದರಿಂದ ಅವರು 120 ಪ್ಲಸ್ ಇದ್ದರೂ ಕೂಡ ಲೊಕೋಮೀಟ್ರಿಗೆ 2 ಹುದ್ದೆ ಇರೋದರಿಂದ ಆಗುವ ಸಾಧ್ಯತೆ ಇರುತ್ತೆ. ಯಾವಾಗಲೂ ಅದು ಜಾಸ್ತಿನೇ ನಿಲ್ಲುತ್ತೆ, 125 ನಿಲ್ಲುವ ಸಾಧ್ಯತೆ ಇರುತ್ತೆ, ಪ್ಲಸ್ ಇದ್ದರೆ ಒಳ್ಳೆಯದು. ಇನ್ನು ಅದು ದೃಷ್ಟಿ ಮಾಂದರಿಗೆ ಇರುವಂತಹ ಹುದ್ದೆಗಳು ಇಲ್ಲಿ 4 ಹುದ್ದೆಗಳು ಅವರಿಗಿದ್ದಾವೆ, ಅವರಿಗೆ 100 ಪ್ಲಸ್ ಇದ್ದರೆ ಸಾಕಾಗುತ್ತೆ. ಇದು ಶ್ರವಣ ದೋಷ ಇರತಕ್ಕಂಥವ್ರಿಗೆ ಅವರಿಗೆ 125 ಪ್ಲಸ್ಸೇ ಬೇಕಾಗ್ತದೆ. 120-125 ಪ್ಲಸ್ ಇದ್ದರೆ ಒಳ್ಳೆಯದು. ಇನ್ನೊಂದು ಇದಕ್ಕಿರ್ತದೆ, ಅದು ಕ್ಷಯರೋಗದಿಂದ ಗುಣಮುಖರಾದವರಿಗೆ ಅಂಥೇಳಿ. ಇನ್ನು ಇಲ್ಲಿ ಯೋಜನಾ ನಿರಾಶ್ರಿತರಿಗೆ 7 ಹುದ್ದೆಗಳಿರೋದ್ರಿಂದ ಅವರು 110 ಪ್ಲಸ್ ಇದ್ದರೆ 2A ಅವರಿಗೆ ಅವಕಾಶ ಇದೆ. ಇನ್ನು 2B ಸಂಬಂಧಪಟ್ಟ ಹಾಗೆ ಮಹಿಳಾ ಅಭ್ಯರ್ಥಿಗಳಿಗೆ 14 ಇದೆ, ಇತರೆ 12 ಪೋಸ್ಟ್ ಇರೋದ್ರಿಂದ ಮಹಿಳಾ ಅಭ್ಯರ್ಥಿಗಳಿಗೆ ಸ್ವಲ್ಪ ಕಡಿಮೆಗೆ ನಿಲ್ಬೋದು. 2B ಎಷ್ಟಕ್ಕೆ ನಿಲ್ಲಬಹುದು ಅಂತ ಹೇಳಿದ್ರೆ 130 ಪ್ಲಸ್ ಮಹಿಳೆಯರು ಹೋಪ್ ಇಟ್ಕೊಳ್ಬೋದು. 132-133 ಒಂದು ಹೋಪನ್ನು ಇಟ್ಕೊಳ್ಬೋದು. ಬಟ್ ಯಾಕೆ 2B ಮಹಿಳೆಯರಿಗೆ ಸ್ವಲ್ಪ ಒಂದು ಕಡಿಮೆ ಆಗುತ್ತೆ ಪುರುಷರಿಗಿಂತ,
ಅಂದರೆ ಯಾವಾಗಲೂ ಕೂಡ ಅದು ಹಾಗೆ ಬರ್ತಾ ಇದೆ. ಇನ್ನು ಟು ಬಿಯಲ್ಲಿ ಇತರೆಗೆ ಸಂಬಂಧಪಟ್ಟ ಹಾಗೆ ಹೇಳಬೇಕು ಅಂದರೆ 137 ಪ್ಲಸ್ ಇದ್ದರೆ ಒಳ್ಳೆಯದು, 137 ಪ್ಲಸ್ ಇದ್ದರೆ ಟು ಬಿಗೆ ತುಂಬ ಒಳ್ಳೆಯದು. ಇನ್ನು ಅಲ್ಲಿ ಅಂಗವಿಕಲ ಅಭ್ಯರ್ಥಿಗಳಿಗೆ ಎರಡಿದ್ದಾವೆ, ಅದು 100 ಪ್ಲಸ್ ಇದ್ದರೆ ಸಾಕು, ಯಾಕಂದರೆ ಅವು ದೃಷ್ಟಿಮಂದರಿಗೆ ಇರತಕ್ಕಂತಹ ರಿಸರ್ವೇಷನ್ಗಳು. ಇನ್ನು ಅಲ್ಲಿ ಮಾಜಿ ಸೈನಿಕರಿಗೆ ಕೂಡ 110 ಪ್ಲಸ್ ಇದ್ದರೆ ತುಂಬ ಒಳ್ಳೆಯದು. ಯುವ ಜನರೇಷನ್ಗೆ ಆ್ಯಸ್ ಯೂಶುವಲ್ 115 ಆರ್ 20 ಇದ್ದರೆ ತುಂಬ ಒಳ್ಳೆಯದಾಗುತ್ತೆ. ಇನ್ನು 3A ಸಂಬಂಧಪಟ್ಟ ಹಾಗೆ ಮಾತಾಡಬೇಕು ಅಂದರೆ 3A ಸಾಮಾನ್ಯವಾಗಿ GM ಹತ್ರ ಹತ್ರನೇ ಬರುತ್ತೆ ಅದು, ಹಾಗಾಗಿ 3A 145 ಈ ಥರ 145 ಪ್ಲಸ್ ಇದ್ದರೆ ತುಂಬ ಒಳ್ಳೆಯದು. ಇಲ್ಲಿ ಮಹಿಳೆಯರಿಗೂ ಅಂತ ಏನು ವ್ಯತ್ಯಾಸಗಳಾಗೋದಿಲ್ಲ, ಗ್ರಾಮೀಣ ಅಭ್ಯರ್ಥಿಗಳಿಗೂ ಕೂಡ ಹೌದು ಅಂತ ವ್ಯತ್ಯಾಸ ಆಗಲ್ಲ. ಮಾಜಿ ಸೈನಿಕರಿಗೆ 120 ಪ್ಲಸ್ ಇದ್ದರೆ ಒಳ್ಳೆಯದು. ಇನ್ನು ಅಂಗವಿಕಲ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟ ಹಾಗೆ ಹೇಳಬೇಕು ಅಂದರೆ 3A ಕ್ಷಮಿಸಿ, ಅಲ್ಲಿ 4 ಅಂತ ಇದೆ, ಅಂಗವಿಕಲ ಅಭ್ಯರ್ಥಿಗಳಿಗೆ ಇರತಕ್ಕಂಥದ್ದು 3A ಒಂದೇ ಒಂದು ಪೋಸ್ಟ್ ಇದೆ, ಹಾಗಾಗಿ 130 ಪ್ಲಸ್ ಇದ್ದರೆ 3A ರಿಸರ್ವೇಷನ್ನಲ್ಲಿ, ಸಾರಿ ಅದು ದೃಷ್ಟಿಮಂದರಿಗಿರೋದ್ರಿಂದ 125 ಇದ್ದರೆ ಅವರಿಗೆ ಆಗುವಂತಹ ಸಾಧ್ಯತೆ ಇದೆ. ನಂತರ ಇನ್ನು 3B ಸಂಬಂಧಪಟ್ಟ ಹಾಗೆ ಮಾತಾಡೋದಾದರೆ 3B ಇದು ಕೂಡ 3A 3B ಹತ್ರ ಹತ್ರನೇ ಇರುತ್ತೆ, ಏನೋ ಅಂತಹ ವ್ಯತ್ಯಾಸಗಳೇನೂ ಆಗೋದಿಲ್ಲ. ಇವರು ಕೂಡ 145 ಪ್ಲಸ್ಸನ್ನು ಇಟ್ಕೊಂಡಿದ್ದರೆ ಸೇಫರ್ ಝೋನ್, ಮಹಿಳೆಯರಿಗೆ ಒಂದು 3 ಅಂಕಗಳು ಕಡಿಮೆ ಆದರೂ ಆಗ್ಬೋದು. ನೋಡಿ, ಇದು ಗ್ರೇಸ್ ಕೊಟ್ಟಿರೋದ್ರಿಂದಾನೇ ಇದು ಜಾಸ್ತಿ ಆಗ್ತಾ ಇದೆ, ಪರ್ಸೆಂಟೇಜು ಕಟ್ ಆಫ್ ಪರ್ಸೆಂಟೇಜ್ ಏನಾಗ್ತದೆ ಜಾಸ್ತಿ ಆಗ್ತದೆ, ಗ್ರೇಸ್ಗಳನ್ನು ಹೆಚ್ಚು ಕೊಟ್ಟಿರೋದ್ರಿಂದ. ಹಾಗಾಗಿ ಇಂದು ನಾವು GMಗೆ ಬಂದ್ಬಿಡೋಣ. ಇಲ್ಲಿ ಅಂಗವಿಕಲ ಅಭ್ಯರ್ಥಿಗಳಿಗೆ ಇರ್ತಕ್ಕಂಥದ್ದು ಎಲ್ಲವೂ ಕೂಡ ದೃಷ್ಟಿಮಾಂದರಿಗೆ ಇದೆ, ಇವರು 120 ಪ್ಲಸ್ಸನ್ನು ಇಟ್ಕೊಂಡ್ರೆ ಒಳ್ಳೆಯದು. ಇನ್ನು ಬಹಳ ಇಂಪಾರ್ಟೆಂಟ್ ಇಲ್ಲಿ GM ಅಲ್ಲಿ ಈ ಸರಿ ಮಹಿಳೆಯರಿಗೆ 162 ಇರೋದ್ರಿಂದ ಅವರು ಮಹಿಳೆಯರು ಅಲ್ಲಿ 145 ಪ್ಲಸ್ ಇದ್ದರೆ ಮಹಿಳೆಯರು ತಾವು ಒಂದು ಹೋಪ್ಸನ್ನು ಇಟ್ಕೊಳ್ಬೋದಾಗಿದೆ. ಆದರೆ GM ಇತರೆಗೆ 150 ಪ್ಲಸ್ ಬೇಕಾಗುತ್ತೆ, 151 or 152 ಇದ್ದರೆ GM ಸೇಫರ್ ಝೋನ್ ಅಂಥೇಳಿ ಹೇಳ್ಬೋದು. GM ಇತರೆ ಗ್ರಾಮೀಣ ಅಭ್ಯರ್ಥಿಗಳಿಗೆ 12 ಅಂಕಗಳು ಹೆಚ್ಚು ಕಡಿಮೆ ಆಗುವಂತಹ ಸಾಧ್ಯತೆಗಳಿದೆ. ಈ ಸರಿ GM ಮಹಿಳೆ ನನ್ನ ಪ್ರಕಾರ ಕಡಿಮೆಗೆ ನಿಲ್ಲಬಹುದು ಅಂಥೇಳಿ ಅಂದ್ಕೊಂಡಿದ್ದೇನೆ. ಇನ್ನು ಕನ್ನಡ ಮಾಧ್ಯಮ ಏನು ಅಂತ ಇದ್ದಾಗಲ್ಲ, ಆದರೆ ಮಾಜಿ ಸೈನಿಕರು ಈಗ ನೋಡಿ ಅಲ್ಲೆಲ್ಲ ಹೇಳ್ದ ಹಾಗೆ ಇಲ್ಲಿ ಬರೀ 100 ಪ್ಲಸ್ ಇರೋರು ಕೂಡ ಹೋಪ್ ಇಟ್ಕೊಳ್ಬೋದು, ಯಾಕಂದರೆ 48 ಹುದ್ದೆಗಳು ಮಾಜಿ ಸೈನಿಕರಿಗೆ ಇರೋದ್ರಿಂದ ಎನಿ ಕ್ಯಾಟಗರಿ ನನ್ನ ಪ್ರಕಾರ 100 ಪ್ಲಸ್ ಇದ್ದರೆ 105 ಇರುವಂಥವ್ರು ಎಲ್ಲರೂ ಕೂಡ ಹೋಪನ್ನು ಇಟ್ಕೊಳ್ಬೋದು. ಇಲ್ಲಿ ಅಂಗವಿಕಲ ಅಭ್ಯರ್ಥಿಗಳಿಗೆ ಲೋಕೋಮೆಟ್ರಿಗೆ ಕೇವಲ ಇರ್ತಕ್ಕಂತಹ ಹುದ್ದೆಗಳು ಅಂದರೆ 4 ಹುದ್ದೆಗಳು ಇದ್ದಾವೆ, ಹಾಗಾಗಿ ಇವರು 130 ಲೋಕೋಮೆಟ್ರಿಗೆ 130 ಇರುವಂಥವರು ಒಂದು ಹೋಪನ್ನು ಇಟ್ಕೊಳ್ಬೋದು. ಇನ್ನು ಉಳಿದಂತೆ ಒಟ್ಟು 23 ಹುದ್ದೆಗಳಿದ್ದಾವೆ, ಇನ್ನು ಉಳಿದಂತೆ ದೃಷ್ಟಿಮಾಂದ್ಯ ವಿದ್ಯಾರ್ಥಿಗಳು 115 ಇದ್ದರೆ ತುಂಬ ಒಳ್ಳೆಯದು. ಆದರೆ ಒಂದಂತೂ ನೆನ್ಪಿಟ್ಕೊಳ್ಬೋದು ನಾವು, 105 110 ಇರುವವರಿಗೂ ಕೂಡ ದೃಷ್ಟಿಮಾಂದ್ಯ ಇರುವಂಥವರಿಗೆ GM ಕೂಡ ಅವಕಾಶ ಇದೆ. 110 ತೊಗೊಂಡ್ರೂ GM ಆಗುವ ಸಾಧ್ಯತೆ ಇದೆ, ಬಹಳಷ್ಟು ಪೋಸ್ಟ್ಗಳಿದ್ದಾವೆ. ಆನಂತರ ಶ್ರವಣ ದೋಷ ಇರತಕ್ಕಂಥವ್ರಿಗೂ ಕೂಡ ಇಲ್ಲಿ ಒಂದು 4 ಪೋಸ್ಟ್ಗಳು ಇರೋದ್ರಿಂದ ಅವರು ಕೂಡ 110 ಪ್ಲಸ್ ಇದ್ದರೆ ಅವರು ಕೂಡ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಕುಷ್ಠರೋಗದ ಇವರಿಗೆ ಸಂಬಂಧಪಟ್ಟ ಹಾಗೆ ಅದು ಕೂಡ ಇರುತ್ತೆ, ಆ ರೋಗದಿಂದ ನಿವಾರಣೆಗೊಂಡಂಥವರಿಗೆ ಅವರು ಕೂಡ ಭಾಳ ಕಡಿಮೆ ಅಂಕಗಳಂಥವ್ರು ಕೂಡ ಅವರಿಗೆ 100
ಅಷ್ಟು ಅಂಕಗಳನ್ನು ತೊಗೊಂಡ್ರು ಕೂಡ ಸಾಧ್ಯತೆ ಇರುತ್ತೆ. ಇನ್ನು ಯೋಜನೆ ಏನಷ್ಟಿರ್ತಿದ್ರು 23 ಪೋಸ್ಟ್ಗಳು ಇರೋದರಿಂದ ಇವರು ಕೂಡ 120 ಪ್ಲಸ್ಸಲ್ಲಿ ಇದ್ದರೆ 115-120 ತೊಗೊಂಡೋರ್ಗೂ ಕೂಡ ಅವಕಾಶ ಇರುತ್ತೆ. ಕೆಟಗರಿಲಿ ಕೆಟಗರಿಗಳಲ್ಲಿ ಇರೋದರಿಂದನೂ ಕೂಡ ಜಿ ಎಮ್ಗೆ ಅಂದರೆ 115-120 ನನ್ನ ಪ್ರಕಾರ ಯೋಜನೆ ನಿರಾಶ್ರಿತರಿಗೆ ಆಗುವಂಥ ಸಾಧ್ಯತೆ ಇದೆ. ಇಷ್ಟು ವಿದ್ಯಾರ್ಥಿಗಳೇ, ನಾನು ನಿಮ್ಮೊಂದಿಗೆ ಎಷ್ಟೆಷ್ಟು ವೇಕೆನ್ಸಿ ಇದೆ ಯಾ ಹುದ್ದೆಗಳ ವರ್ಗೀಕರಣವನ್ನು ಇಟ್ಕೊಂಡು ಮಾತಾಡಿದ್ದೀನಿ. ಹಾಗಾಗಿ ಇದು ನನಗೆ ಒಂಚೂರು ವೈಜ್ಞಾನಿಕ ಅಂತ ಹೇಳಿ ಅನಿಸುತ್ತೆ. ನಿಮಗೆ ಅನುಮಾನಗಳಿದ್ದರೆ ನೀವು ಕರೆ ಮಾಡಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಬೆಸ್ಟ್ ಆಫ್ ಲಕ್.